సూలం అంటే తిన్నీచ్ల్ రీసెంట్ ఆగి రిలీజ్ అదంత మలయాళం సస్పెన్స్ థ్రిల్లర్ మూవీ ಸಿನಿಮಾ ಆರಂಭವಾಗುತ್ತಲೇ ಈ ಸಿನಿಮಾದ ಮುಖ್ಯ ಕ್ಯಾರೆಕ್ಟರ್ ಆದಂತಹ ವಿನು ಪರಿಚಯವಾಗ್ತಾನೆ ಈ ವಿನು ಪಬ್ಲಿಸಿಟಿ ಹುಚ್ಚಿರುವಂತಹ ಪೊಲೀಸ್ ಆಫೀಸರ್ ರೀಸೆಂಟ್ ಆಗಿ ತಾನು ಇಟ್ಕೊಂಡಂತಹ ಡ್ರಗ್ ಕೇಸ್ ಇಶ್ಯೂ ತುಂಬಾನೇ ದೊಡ್ಡ ಲೆವೆಲ್ ಅಲ್ಲಿ ಪಬ್ಲಿಸಿಟಿ ಮಾಡಿ ಎಲ್ಲ ಪೇಪರ್ ಗಳಲ್ಲೂ ತನ್ನ ಫೋಟೋ ಬರುವಂತೆ ನೋಡ್ಕೊಳ್ತಾನೆ ಜೊತೆಗೆ ಈ ಬಗ್ಗೆ ರೀಲ್ಸ್ ಅನ್ನು ಕೂಡ ಮಾಡ್ತಾ ತನ್ನ ಬಗ್ಗೆ ಜನರಲ್ಲಿ ಒಂದು ಕ್ರೇಜ್ ಇರಬೇಕು ಅಂತ ಅಂದ್ಕೊಳ್ತಾ ಇರ್ತಾನೆ ಇದೇ ವಿಷಯವಾಗಿ ಒಂದಿನ ಎಸಿಪಿ ವಿನುವನ್ನ ಕರೆದು ನೀನು ಕೇಸ್ ಸಾಲ್ವ್ ಮಾಡೋವರೆಗೂ ಚೆನ್ನಾಗಿದೆ ಆದ್ರೆ ನೀನು ಪಬ್ಲಿಕ್ ಅಲ್ಲಿ ಪಾಪ್ಯುಲಾರಿಟಿ ತಗೊಳ್ಳೋದಕ್ಕೋಸ್ಕರ ರೀಲ್ಸ್ ಶಾರ್ಟ್ಸ್ ಇನ್ಸ್ಟಾಗ್ರಾಮ್ ಅಂತ ಏನೇನೋ ವಿಡಿಯೋಗಳನ್ನ ಮಾಡೋದು ನಮ್ಮ ಡಿಪಾರ್ಟ್ಮೆಂಟ್ ಗೆ ಒಳ್ಳೇದಲ್ಲ ಅಂತ ಹೇಳಿ ಇನ್ಮೇಲಿಂದ ನೀನೊಂದು ಲಿಮಿಟ್ಸ್ ನಲ್ಲಿ ಇರಬೇಕಾಗುತ್ತೆ ಅಂತ ವಾರ್ನಿಂಗ್ ಮಾಡ್ತಾರೆ ಸೀನ್ ಕಟ್ ಮಾಡಿದ್ರೆ ನಮಗೆ ಸುಜಾ ಅನ್ನುವಂತ ಟ್ರಾಫಿಕ್ ಕಾನ್ಸ್ಟೇಬಲ್ ಪರಿಚಯವಾಗ್ತಾಳೆ ಈ ಸುಜಾ ಅನ್ನುವಂತ ಕಾನ್ಸ್ಟೇಬಲ್ ರೋಡ್ ಅಲ್ಲಿ ಹೋಗ್ತಾ ಇರುವಂತ ಜನರಿಗೆ ಟ್ರಾಫಿಕ್ ಬಗ್ಗೆ ಅವೇರ್ನೆಸ್ ಕೊಡ್ತಾ ಹಲವಾರು ಜನರಿಗೆ ಸಹಾಯ ಮಾಡ್ತಾ ತನ್ನ ಡ್ಯೂಟಿಯನ್ನ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ಇನ್ನು ಇನ್ಸ್ಪೆಕ್ಟರ್ ವಿನು ಇರುವಂತಹ ಪೊಲೀಸ್ ಸ್ಟೇಷನ್ ಅಲ್ಲಿ ಗ್ಲಾನಾ ಅನ್ನುವಂತಹ ಲೇಡಿ ಕಾನ್ಸ್ಟೇಬಲ್ ಒಬ್ಳು ಇರ್ತಾಳೆ ಇನ್ನು ಗ್ಲಾನಾ ಮತ್ತು ಸುಜಾ ಇಬ್ಬರು ಕೂಡ ಕ್ಲೋಸ್ ಫ್ರೆಂಡ್ಸ್ ಇವರಿಬ್ಬರು ಕೂಡ ಒಂದೇ ರೂಮಲ್ಲಿ ಇರ್ತಾ ಈವ್ನಿಂಗ್ ಕೆಲಸ ಮುಗಿದ ನಂತರ ಇಬ್ರು ಕೂಡ ಆರಾಮಾಗಿ ಜೊತೆಯಲ್ಲಿ ತಿರುಗಾಡ್ತಾ ಇರ್ತಾರೆ ಆನಂತರ ಮರನೇ ದಿನ ಮಾಮೂಲಿನಂತೆ ಇಬ್ಬರು ಕೂಡ ಡ್ಯೂಟಿಗೆ ಹೋಗ್ತಾ ರೊಟೀನ್ ಲೈಫ್ ಅನ್ನ ಲೀಡ್ ಮಾಡ್ತಾ ಇರ್ತಾರೆ ಆದ್ರೆ ಇದೇ ಪ್ರೋಸೆಸ್ ನಲ್ಲಿ ಒಂದಿನ ಗ್ಲಾನ ಇಲ್ಲಿಂದ ಹತ್ತಿರದಲ್ಲೇ ಇರುವಂತಹ ಒಂದಷ್ಟು ಜನ ಪುಂಡ ಹುಡುಗರು ಅಲ್ಲಿಗೆ ಬರುವಂತಹ ಲೇಡೀಸ್ ಅನ್ನ ಟೀಸ್ ಮಾಡ್ತಾ ಇದ್ದಾರೆ ಹಾಗಾಗಿ ಅವರನ್ನು ಇಟ್ಕೊಳ್ಳೋದಕ್ಕೆ ಅಂತ ಗ್ಲಾನ ಸುಜಾಳನ್ನ ಕೇಳ್ತಾಳೆ ನಾಳೆ ನೀನು ಒಬ್ಬ ನಾರ್ಮಲ್ ಹುಡುಗಿ ತರ ಆ ಬಸ್ ಸ್ಟಾಪ್ ಅಲ್ಲಿ ನಿಂತ್ಕೊ ಒಂದ್ ವೇಳೆ ಅವರೇನಾದ್ರು ನಿನ್ನ ಹತ್ರಕ್ಕೆ ಬಂದ್ರೆ ತಕ್ಷಣ ನೀನು ಪೊಲೀಸರಿಗೆ ಇನ್ಫಾರ್ಮ್ ಮಾಡು ಆ ನಂತರ ನಿನ್ನ ಸುತ್ತಮುತ್ತ ಮುಕ್ತಿಯಲ್ಲಿರುವಂತಹ ಪೊಲೀಸರು ಅಲ್ಲಿಗೆ ಬಂದು ಅವರನ್ನ ಅರೆಸ್ಟ್ ಮಾಡ್ತಾರೆ ಅಂತ ಹೇಳ್ತಾಳೆ ಒಂದ್ ವೇಳೆ ನೀನು ಇದನ್ನ ಮಾಡಿದ್ರೆ ನನಗೆ ಕಾನ್ಸ್ಟೇಬಲ್ ಇಂದ ಪ್ರಮೋಷನ್ ಸಿಗುತ್ತೆ ಅಂತಾಳೆ ಇದಕ್ಕೆ ಸರಿ ಅಂದಂತ ಸುಜಾ ಕಾಲೇಜ್ ಎಂಪ್ಲಾಯ್ ತರ ರೆಡಿಯಾಗಿ ಆ ಬಸ್ ಸ್ಟಾಂಡ್ ಅಲ್ಲಿ ನಿಂತ್ಕೊಳ್ತಾಳೆ ಒಂದು ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಬಂದಂತಹ ಒಬ್ಬ ಪುಂಡ ಹುಡುಗ ಅವಳನ್ನ ಟೀಸ್ ಬರ್ತಾ ಇರ್ತಾನೆ ಆದ್ರೆ ಅವಳ ಬ್ಯಾಗ್ ಇರುವಂತ ವಾಕಿ ಟಾಕಿಯನ್ನು ನೋಡಿ ಇದೋ ಪೊಲೀಸ್ ಸ್ಟಾಪ್ ಇದ್ದಂಗಿದೆ ಅನ್ಕೊಂಡು ಅಲ್ಲಿಂದ ತಕ್ಷಣ ಇನ್ನು ಈವಿನಿಂಗ್ ವರ್ಗೂ ವೇಟ್ ಮಾಡಿದ್ರು ಕೂಡ ಅನ್ಕೊಂಡಿರುವಂತ ಪ್ಲಾನ್ ವರ್ಕ್ ಆಗದೆ ಹೋಗ್ತಾ ಇರೋದ್ರಿಂದ ಈ ಐಡಿಯಾ ಯಾಕೋ ಫೇಲ್ ಆಗೋಯ್ತು ಅಂತ ಸುಜಾ ಡಿಸಪಾಯಿಂಟ್ ಆಗ್ತಾ ಇರ್ತಾಳೆ ಅದೇ ಟೈಮ್ ಅಲ್ಲಿ ಅಲ್ಲಿಗೆ ಶರತ್ ಅನ್ನುವಂತ ವ್ಯಕ್ತಿ ಬರ್ತಾನೆ ಮತ್ತು ಅಲ್ಲಿ ನಿಂತಿದ್ದ ಸುಜಾಳನ್ನ ಸೇಫ್ಟಿ ಪಿನ್ ಇದೆಯಾ ಅಂತ ಕೇಳ್ತಾನೆ ಹಾಗೆ ಹುಡುಗಿಯರನ್ನ ಟೀಸ್ ಮಾಡುವಂತ ವ್ಯಕ್ತಿ ಇವನೇ ಅನ್ಕೊಂಡು ತಕ್ಷಣ ಸುಜಾ ವಾಕಿ ಟಾಕಿಯಲ್ಲಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾಳೆ ಇಮಿಡಿಯೇಟ್ ಆಗಿ ಅಲ್ಲಿಗೆ ಬಂದಂತ ಪೊಲೀಸರು ಶರತ್ನ ಹಿಡಿದುಕೊಳ್ತಾರೆ ನನ್ನ ನೀವು ಮಿಸ್ಟೇಕ್ ಮಾಡ್ಕೊಳ್ತಾ ಇದ್ದೀರಾ ನಾನು ಮೊಬೈಲ್ ನಲ್ಲಿರುವಂತ ಸಿಮ್ ಅನ್ನು ತೆಗೆಯೋದಕ್ಕೋಸ್ಕರ ಇವರತ್ರ ಸೇಫ್ಟಿ ಪಿನ್ ಅನ್ನ ಕೇಳಿದೆ ಅಂತ ಹೇಳಿದ್ರು ಕೂಡ ಪೊಲೀಸರು ಅವನನ್ನ ನಂಬದೆ ಬಲವಂತವಾಗಿ ಅವನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ಇನ್ನು ಮಾರನೇ ದಿನ ಸುಜಾ ಟ್ರಾಫಿಕ್ ಡ್ಯೂಟಿಯಲ್ಲಿ ಇರಬೇಕಾದ್ರೆ ಬೇಲ್ ಮೂಲಕ ಸ್ಟೇಷನ್ ನಿಂದ ಹೊರಕೆ ಬಂದಂತಹ ಶರತ್ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾ ಇರುವಂತಹ ಸುಜಾಳನ್ನೇ ನೋಡ್ತಾ ನಿಂತ್ಕೊಳ್ತಾನೆ ಇದರಿಂದಾಗಿ ಸುಜಾಗೆ ಇರ್ಸು ಮುರ್ಸು ಉಂಟಾಗ್ತಾ ಇರುತ್ತೆ ಹೀಗೆ ತುಂಬಾ ಹೊತ್ತು ಸುಜಾ ನೋಡ್ತಾ ಶರತ್ ಹತ್ರಕ್ಕೆ ಹೋಗಿ ನಿನ್ನೆ ನಿಂಗಾಗಿ ಸಾಕಾಗ್ಲಿಲ್ವಾ ನೀನ್ ನಿನ್ನೂ ಕೂಡ ಈಗ ಇಲ್ಲೇ ನಿಂತ್ಕೊಂಡಿದ್ರೆ ಮತ್ತೆ ನಿನ್ನನ್ನು ಅರೆಸ್ಟ್ ಮಾಡಿಸಿ ಒಳಕಾಗ್ತೀನಿ ಅಂತ ಆವಾಜ್ ಆಗ್ತಾಳೆ ಆಗ ಶರತ್ ನಾನು ತಪ್ಪೇ ಮಾಡದೆ ಹೋದ್ರು ಕೂಡ ನನ್ನ ನೀನು ನಿನ್ನೆ ಅರೆಸ್ಟ್ ಮಾಡಿಸುತ್ತೆ ನೀನ್ ಅದಕ್ಕೆ ಈಗ ಸಾರಿ ಕೇಳಲೇಬೇಕು ಒಂದ್ ವೇಳೆ ನೀನ್ ಸಾರಿ ಕೇಳದೆ ಹೋದ್ರೆ ಮುಂದೆ ಕ್ರಿಯೇಟ್ ಆಗಿ ಆಗುವಂತಹ ಪ್ರಾಬ್ಲಮ್ ಗಳಿಗೆ ನಾನು ಕಾರಣ ಅಲ್ಲ ಅಂತ ಹೇಳ್ತೇನೆ ಆದ್ರೆ ಅವನನ್ನ ಮತ್ತು ಅವನ ಮಾತುಗಳನ್ನ ಲೈಟ್ ಆಗಿ ತೆಗೆದುಕೊಂಡಂತಹ ಸುಜಾ ಮತ್ತೆ ಸರ್ಕಲ್ ಗೆ ಹೋಗಿ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡ ಆನಂತರ ಸ್ವಲ್ಪ ಶರತ್ ಒಂದು ಹೈ ಎಂಡೆಡ್ ನಲ್ಲಿ ಹೋಗ್ತಾ ಇರೋದನ್ನ ನೋಡಿ ಇಂಥ ವ್ಯಕ್ತಿ ಪುಂಡು ಪೋಕರಿಗಳ ತರ ಆತರ ಕೆಲಸ ಮಾಡೋದಿಲ್ಲ ಅಂತಲೂ ಮೋಸ್ಟ್ಲಿ ನಾನೇ ಅವನನ್ನ ಮಿಸ್ಟೇಕ್ ಮಾಡ್ಕೊಂಡು ಏನೋ ಅಂತ ರಿಯಲೈಸ್ ಆಗ್ತಾಳೆ ಆನಂತರ ಸುಜಾ ಮಾನೇ ದಿನ ಶರತ್ ಕಾರಲ್ಲಿ ನೋಡ್ತಾಳೆ ಮತ್ತ ಅವಳು ಈತ ತುಂಬಾ ದೊಡ್ಡ ವ್ಯಕ್ತಿ ಆಗಿರ್ತಾನೆ ಹಾಗಾಗಿ ತಪ್ಪು ನಂದೇ ಇರಬೇಕು ಅನ್ಕೊಂಡು ಶರತ್ ಹತ್ರ ಸಾರಿ ಕೇಳ್ತಾಳೆ ಮತ್ತು ಎ ಸಿ ಪಿ ಹತ್ರ ಈ ವಿಷಯವನ್ನ ಹೇಳ್ಬೇಡ ಅಂತ ರಿಕ್ವೆಸ್ಟ್ ಮಾಡ್ತಾಳೆ ಯಾಕಂದ್ರೆ ಪ್ರಮೋಷನ್ ವಿಷಯದಲ್ಲಿ ನನಗೆ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿ ನಿನ್ನೆ ನಡೆದಂತ ಘಟನೆಗೆ ಅವ್ನನ್ನ ಸಾರಿ ಕೇಳ್ತಾಳೆ ಇದರಿಂದಾಗಿ ಶರತ್ ಅವಳ ಜೊತೆ ಏನು ಕೂಡ ಮಾತಾಡದೆ ಆಟಿಟ್ಯೂಡ್ ತೋರಿಸ್ತಾ ಅಲ್ಲಿಂದ ಹೊರಟು ಹೋಗ್ತಾನೆ ಇದೇ ವಿಷಯವನ್ನ ಸುಜಾ ತನ್ನ ಗೆಳತಿ ಗ್ಲಾನ್ ಆಗಿ ಹೇಳಿದ್ರೆ ನೀನ್ ಅದಕ್ಕೆಲ್ಲ ಭಯ ಪಡೋದಕ್ಕೆ ಹೋಗ್ಬೇಡ ಆತ ಎಸಿಪಿಗೆ ಗೆ ಹೇಳಿರೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಒಂದ್ ವೇಳೆ ಆತ ಎಸಿಪಿಗೆ ಈ ಬಗ್ಗೆ ಹೇಳಿದ್ರೆ ಗೆ ಇಷ್ಟೊತ್ತಿಗಾಗ್ಲೇ ಗೊತ್ತಾಗ್ತಿತ್ತು ಅಂತ ಹೇಳ್ತಾಳೆ ಇನ್ನು ನೆಕ್ಸ್ಟ್ ಸೀನ್ ಅಲ್ಲಿ ಸುಜಾ ಒಂದು ವಿ ಐ ಪಿಗಳ ಪಾರ್ಟಿಗೆ ಸೆಕ್ಯೂರಿಟಿ ಆಗಿ ಹೋದ್ರೆ ಅಲ್ಲಿ ಕೂಡ ಮತ್ತೆ ಶರತ್ ಕಾಣಿಸ್ತಾನೆ ಆಗ ಸುಜಾ ಮನಸ್ಸಲ್ಲೇ ಖಂಡಿತವಾಗಿಯೂ ಈತ ಬಿಗ್ ಶಾಟ್ ಆಗೇ ಇರ್ತಾನೆ ಅಂತಲೂ ಮತ್ತು ಆತ ನನ್ನ ಸಾರಿಯನ್ನ ಎಕ್ಸೆಪ್ಟ್ ಮಾಡದಾಗ್ಲೇ ತನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ಕೊಂತಾಳೆ ಹಾಗಾಗಿ ಅವಳು ತಕ್ಷಣ ಶರತ್ ಹತ್ರಕ್ಕೆ ಹೋಗಿ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಕ್ಕೆ ಸಾರಿ ಆಗ ಶರತ್ ಅವಳ ಸಾರಿಯನ್ನು ಅಕ್ಸೆಪ್ಟ್ ಮಾಡಿ ನಾನೇನು ನೀವು ಅಂದ್ಕೊಳ್ತಾ ಇರುವಂತಹ ರಿಚ್ ಪರ್ಸನ್ ಬಿಗ್ ಶಾಟ್ ಅಂತೇನು ಇಲ್ಲ ನಾನೊಬ್ಬ ಹೈ ಎಂಡೆಡ್ ಕಾರ್ ನಡೆಸುವಂತಹ ಪ್ರೊಫೆಷನಲ್ ಡ್ರೈವರ್ ಅಂತ ಹೇಳ್ತಾನೆ ಹೀಗೆ ಶುರುವಾದಂತಹ ಅವರಿಬ್ಬರ ಪರಿಚಯ ಹಾಗೆ ಸಾಕ್ತಾ ಸಾಕ್ತಾ ಪ್ರೀತಿಯಾಗಿ ಬದಲಾಗುತ್ತೆ ಇನ್ನು ಒಂದಿನ ಶರತ್ ಸುಜಾಳನ್ನ ಡ್ರಾಪ್ ಮಾಡೋದಕ್ಕಂತ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇನ್ಸ್ಪೆಕ್ಟರ್ ವಿನು ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಸುಜಾಗೆ ಟ್ರಾಫಿಕ್ ಕಂಟ್ರೋಲ್ ನಿಂದ ಪೊಲೀಸ್ ಸ್ಟೇಷನ್ ಗೆ ಪ್ರಮೋಷನ್ ಈ ವಿಷಯವನ್ನ ತನ್ನ ಲವರ್ ಶರತ್ ಹತ್ರ ಸುಜಾ ಸ್ಟೇಷನ್ಸಾರಿ ಮೀಟ್ ಮಾಡೋಣ ಅಂತ ಇನ್ವೈಟ್ ಮಾಡ್ತಾಳೆ ಇನ್ನು ಇವರಿಬ್ರು ತುಂಬಾ ಹೊತ್ತು ಮಾತಾಡ್ಕೊಳ್ತಾ ರಿಟರ್ನ್ ಹೋಗ್ತಾ ಇರಬೇಕಾದ್ರೆ ಇಬ್ಬರು ಕಾನ್ಸ್ಟೇಬಲ್ ಗಳು ಒಬ್ಬ ಕ್ರಿಮಿನಲ್ ವ್ಯಕ್ತಿಯ ಜೊತೆ ರೋಡ್ ಅಲ್ಲಿ ನಿಂತಿರೋದು ಕಾಣಿಸುತ್ತೆ ತನ್ನ ಕಲೀಗ್ಸ್ ಆ ಕ್ರಿಮಿನಲ್ ಅನ್ನ ಕೋರ್ಟ್ ಗೆ ಕರ್ಕೊಂಡು ಹೋಗೋದಕ್ಕೆ ಗೋಸ್ಕರ ವೇಟ್ ಮಾಡ್ತಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ಸರಿ ನಾವೇ ನಿಮ್ಮನ್ನ ಕೋರ್ಟ್ ಹತ್ರಕ್ಕೆ ಡ್ರಾಪ್ ಮಾಡ್ತೀವಿ ಅಂತ ಹೇಳಿ ಆ ಮೂವರನ್ನು ಕೂಡ ಸುಜಾ ಕಾರಲ್ಲಿ ಎತ್ತಿಸ್ಕೊಳ್ತಾಳೆ ಇದನ್ನ ಶರತ್ ಕೂಡ ಅಕ್ಸೆಪ್ಟ್ ಮಾಡಿದ್ದರಿಂದ ಎಲ್ಲರೂ ಕೋರ್ಟ್ ಕಡೆ ಹೊರಡ್ತಾರೆ ಆದ್ರೆ ಅದೇ ಟೈಮ್ ಅಲ್ಲಿ ಕಾರ್ ನಲ್ಲಿ ಇದ್ದಂತಹ ಆ ಕ್ರಿಮಿನಲ್ ವ್ಯಕ್ತಿ ಶರತ್ನನ್ನ ನೋಡಿ ಒಂದು ಸಣ್ಣ ಸ್ಮೈಲ್ ಮಾಡ್ತಾನೆ ಅದನ್ನ ನೋಡಿದಂತ ಶರತ್ ಕೂಡ ಆತ ನನಗೆ ಗೊತ್ತು ಅನ್ನುವಂತೆ ಸಣ್ಣದಾಗಿ ರಿಯಾಕ್ಷನ್ ಸ್ಮೈಲ್ ಮಾಡಿ ಪಕ್ಕದಲ್ಲಿ ಕೂತ್ಕೊಂಡಿರುವವರಿಗೆ ಈ ವಿಷಯ ಗೊತ್ತಾಗದಂತೆ ಕಾರನ್ನ ಡ್ರೈವ್ ತೊಡಗ್ತಾನೆ ಇದಾದ ನಂತರ ಒಂದಿನ ಸುಜಾಳ ಬರ್ತ್ಡೇ ಬರುತ್ತೆ ಇನ್ನು ಸುಜಾಗೋಸ್ಕರ ಒಂದು ಪಾರ್ಟಿಯನ್ನು ಅರೇಂಜ್ ಮಾಡಬೇಕು ಅನ್ಕೊಂಡಂತಹ ಶರತ್ ಅವಳನ್ನ ಒಂದು ಪಾರ್ಟಿ ಲೊಕೇಶನ್ ಗೆ ಬರುವಂತೆ ರಿಕ್ವೆಸ್ಟ್ ಮಾಡ್ತಾನೆ ಇದರಿಂದಾಗಿ ಸುಜಾ ಇನ್ಸ್ಪೆಕ್ಟರ್ ಅರ್ಜೆಂಟ್ ಆಗಿ ಪರ್ಮಿಷನ್ ತೆಗೆದುಕೊಂಡು ಪಾರ್ಟಿ ಲೊಕೇಶನ್ ಗೆ ಹೋಗ್ತಾಳೆ ಮತ್ತು ಬರ್ತ್ಡೇ ಪಾರ್ಟಿಯನ್ನ ತುಂಬಾ ಗ್ರಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಆ ನಂತರ ಸುಜಾ ಮತ್ತು ಶರತ್ ಇದೇ ಖುಷಿಯಲ್ಲಿ ಏನಾದ್ರೂ ಮಾಡೋಣ ಅನ್ಕೊಂಡು ಸುಜಾಳ ಮನೆಗೆ ಬರ್ತಾರೆ ಆ ಟೈಮ್ ಅಲ್ಲಿ ಸುಜಾಳ ಫ್ರೆಂಡ್ ಗ್ಲಾನಾ ಮನೆಯಲ್ಲಿ ಇಲ್ಲದೆ ಇರೋದ್ರಿಂದ ಇಬ್ಬರು ಕೂಡ ರೊಮ್ಯಾಂಟಿಕ್ ಮೂಡ್ ಗೆ ಹೋಗ್ತಾರೆ ಮತ್ತು ಫಿಸಿಕಲ್ ಆಗಿ ಇಂಟಿಮೇಟ್ ಆಗೋದಕ್ಕೆ ಹತ್ರ ಹತ್ರ ಬರತೊಡಕ್ತಾರೆ ಆದ್ರೆ ಅಷ್ಟರಲ್ಲಿ ಬಾಗಿಲು ಬಡಿದಂತ ಸದ್ದಾದ್ದರಿಂದ ಗಾಬರಿಯಾದಂತಹ ಸುಜಾ ಗ್ಲಾನ ಮನೆಗೆ ಬಂದಿರಬಹುದು ಅನ್ಕೊಂಡು ಶರತ್ ನನ್ನ ಮನೆಯೊಳಗಿನ ಸೀಕ್ರೆಟ್ ಪ್ಲೇಸ್ ಅಲ್ಲಿ ಬಚ್ಚಿರ್ತಾಳೆ ಆ ನಂತರ ಅವಳು ಒಂದ್ ಸ್ವಲ್ಪ ಕಾಮಾಗಿ ಡೋರ್ ಅನ್ನು ಓಪನ್ ಮಾಡ್ತಾಳೆ ಆದ್ರೆ ಬಂದಿದ್ದು ಗ್ಲಾನ ಅಲ್ಲ ಇನ್ಸ್ಪೆಕ್ಟರ್ ವೀನು ಆ ಟೈಮಲ್ಲಿ ಇನ್ಸ್ಪೆಕ್ಟರ್ ವಿನು ಸುಜಾಗೆ ಬರ್ತಡೆ ವಿಶೇಷನ್ನ ಹೇಳಿ ನನ್ನ ಮದುವೆ ಮಾಡ್ಕೋ ಲೈಫ್ ಲಾಂಗ್ ನಾನು ಇರ್ತೀನಿ ಅಂತ ಪ್ರಪೋಸ್ ಮಾಡ್ತಾನೆ ಆದ್ರೆ ಅಸಲಿಗೆ ಇನ್ಸ್ಪೆಕ್ಟರ್ ವಿನುಗೆ ಅದಾಗ್ಲಿ ಮದುವೆ ಆಗಿರುತ್ತೆ ಗಂಡ ಹೆಂಡತಿಯ ನಡುವೆ ವಿಭೇದಗಳು ಶುರುವಾಗಿ ಕೆಲವು ದಿನಗಳ ಹಿಂದಷ್ಟೇ ಡಿವೋರ್ಸ್ ಅನ್ನ ತೆಗೆದುಕೊಂಡಿರ್ತಾರೆ ಇನ್ನು ಇನ್ಸ್ಪೆಕ್ಟರ್ ವಿನು ಸುಜಾಲಿಗೆ ಪ್ರಪೋಸ್ ಮಾಡ್ತಾ ಅವಳನ್ನ ಟಚ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಿರ್ತಾನೆ ಅದೆಲ್ಲವನ್ನೂ ಕೂಡ ಮರೆಯಲ್ಲಿ ನಿಂತು ಗಮನಿಸ್ತಾ ಇದ್ದಂತಹ ಶರತ್ ಸಿಟ್ಟಾಗಿ ಹೊರಕ್ಕೆ ಬರ್ತಾನೆ ಆ ನಂತರ ಇನ್ಸ್ಪೆಕ್ಟರ್ ವಿನು ಮತ್ತು ಶರತ್ ನಡುವೆ ದೊಡ್ಡದಾಗಿ ಜಗಳ ಶುರುವಾಗುತ್ತೆ ಅವರ ಜಗಳವನ್ನ ತಡೆದಂತಹ ಸುಜಾ ನೀವಿಬ್ಬರು ಕೂಡ ಇಲ್ಲಿಂದ ಹೊರಟೋಗಿ ಅಂತ ಜೋರಾಗಿ ಕೂಗಾಡ್ತಾಳೆ ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಇನ್ಸ್ಪೆಕ್ಟರ್ ವಿನು ಮನೆಯಲ್ಲಿ ಸತ್ತು ಬಿದ್ದಿರೋದನ್ನ ಗಮನಿಸಿದಂತಹ ಆ ಮನೆಯ ಕೆಲಸದಾಕೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾಳೆ ಈ ಮರ್ಡರ್ ಆಗಿರುವಂತಹ ವಿಷಯ ಆ ಸಿಟಿಯಲ್ಲೆಲ್ಲ ಅಲ್ಚಲಿ ಎಬ್ಬಿಸಿ ಸುಜಾ ಹತ್ರಕ್ಕೆ ತಲುಪುತ್ತೆ ಇದರಿಂದ ಗಾಬರಿಯಾಗಿ ಹೋದಂತಹ ಸುಜಾ ತಕ್ಷಣ ಗೆಳತಿ ಗ್ಲಾನಾಳನ್ನ ಮೀಟ್ ಮಾಡಿ ನಿನ್ನೆ ರಾತ್ರಿ ಶರತ್ ಮತ್ತು ಇನ್ಸ್ಪೆಕ್ಟರ್ ವಿನುಗೂ ಜಗಳವಾಯ್ತು ಅಂತಲೂ ಇವತ್ತಾಗಲೇ ಇನ್ಸ್ಪೆಕ್ಟರ್ ವಿನು ಮರ್ಡರ್ ಆಗಿರೋದ್ರಿಂದ ಇದನ್ನ ಮೋಸ್ಟ್ಲಿ ಶರತ್ ಮಾಡಿರ್ತಾನೆ ಅಂತಲೂ ಹೇಳತೊಡಗ್ತಾಳೆ ಅದಕ್ಕೆ ಗ್ಲಾನ ಆತರ ಏನೂ ನಡೆದಿರೋದಿಲ್ಲ ಬಿಡು ಯಾಕಂದ್ರೆ ಆತ ತುಂಬಾ ಒಳ್ಳೆ ಹುಡುಗ ಅಂತ ಸುಜಾಳನ್ನ ಸಮಾಧಾನ ಮಾಡ್ತಾಳೆ ಇನ್ನು ಇನ್ಸ್ಪೆಕ್ಟರ್ ವಿನು ಮರ್ಡರ್ ಕೇಸನ್ನ ಟೇಕ್ ಆಫ್ ಮಾಡಿದಂತಹ ಇನ್ಸ್ಪೆಕ್ಟರ್ ಸುಲೆಮಾನ್ ವಿನು ಇದ್ದಂತ ಸ್ಟೇಷನ್ಗೆ ಸೇರಿಕೊಂಡು ಕಾನ್ಸ್ಟೇಬಲ್ಸ್ ಎಲ್ಲರನ್ನು ಕೂಡ ಇನ್ವೆಸ್ಟಿಗೇಟ್ ಮಾಡ್ತೊಡಕ್ತಾನೆ ಇನ್ನು ಎನ್ಕ್ವೈರಿ ಮಾಡ್ತಾ ಮಾಡ್ತಾ ಸುಜಾ ಹತ್ರ ಬರುವಷ್ಟರಲ್ಲಿ ಅಷ್ಟರಲ್ಲಾಗಲೇ ತುಂಬಾ ಆಂಗ್ಸೈಟಿ ಫೀಲ್ ಆಗ್ತಾ ಇದ್ದಂತ ಸುಜಾ ಪ್ರಜ್ಞೆ ತಪ್ಪಿ ಕೆಳಕ್ಕೆ ಬೀಳ್ತಾಳೆ ಆನಂತರ ಸಣ್ಣದಾಗಿ ಟ್ರೀಟ್ಮೆಂಟ್ ತಗೊಂಡಂತಹ ಸುಜಾ ಗ್ಲಾನಾ ಜೊತೆಯಲ್ಲಿ ಶರತ್ ಇರುವಂತಹ ಪ್ಲೇಸ್ಗೆ ಹೋಗ್ತಾಳೆ ಮತ್ತು ಆತನ ಬಗ್ಗೆ ಎನ್ಕ್ವೈರಿ ಶುರು ಮಾಡ್ತಾಳೆ ಆದರೆ ಇನ್ಸ್ಪೆಕ್ಟರ್ ವಿನೂ ಮರ್ಡರ್ ಆದ ದಿನದಿಂದಲೂ ಕೂಡ ಶರತ್ನ ಫೋನ್ ಸ್ವಿಚ್ ಆಫ್ ಅಲ್ಲಿರುತ್ತೆ ಇನ್ನು ಈ ಕಡೆ ಶರತ್ ಗೆ ಸಂಬಂಧಿಸಿದಂತೆ ಯಾವ ಇನ್ಫಾರ್ಮೇಶನ್ ಕೂಡ ಸಿಗದೆ ಹೋಗಿದ್ದರಿಂದ ಆತನ ಮೇಲೆ ಸುಜಾಳಿಗೆ ಇದ್ದಂತ ಅನುಮಾನ ಇನ್ನೂ ಕೂಡ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಇನ್ನು ಈ ಕಡೆ ಫೋರೆನ್ಸಿಕ್ ರಿಪೋರ್ಟ್ಗೋಸ್ಕರ ಬಂದಂತಹ ಸುಲೆಮಾನ್ಗೆ ಮರ್ಡರ್ ಆದಂತಹ ಪ್ಲೇಸ್ ಅಲ್ಲಿ ಒಂದಷ್ಟು ಫಿಂಗರ್ ಪ್ರಿಂಟ್ ಸಿಕ್ಕಿದವೆ ಅನ್ನೋದು ಗೊತ್ತಾಗುತ್ತೆ ಹಾಗೇನೆ ವಿನು ಮನೆಯಲ್ಲಿ ಕೆಲಸ ಮಾಡುವಂತಹ ಕೆಲಸದಾಕೆ ಮಿಸ್ ಆಗಿದೆ ಅಂತಲೂ ಮತ್ತು ಆಕೆಗೆ ಎಷ್ಟು ಸಾರಿ ಕಾಲ್ ಮಾಡಿದ್ರು ಕೂಡ ಕಾಲನ್ನ ಪಿಕ್ ಮಾಡ್ತಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಇದರಿಂದಾಗಿ ಒಂದು ಟೀಮ್ ರೆಡಿ ಮಾಡಿಕೊಂಡಂತಹ ಸುಲೆಮಾನ್ ಆ ಕೆಲಸದಾಕೆ ಸಿಟಿಯನ್ನು ಬಿಟ್ಟು ಹೋಗೋದಕ್ಕೂ ಮುಂಚೆನೆ ಆಕೆಯನ್ನ ಹಿಡಿತಾರೆ ಇನ್ನು ಆಕೆ ಇನ್ವೆಸ್ಟಿಗೇಷನ್ ನಲ್ಲಿ ನನಗೆ ನಾನು ಇದ್ದಂತ ಊರಲ್ಲಿ ಕೆಲಸ ಇಲ್ಲದೆ ಹೋಗಿದ್ರಿಂದ ಕೆಲವು ತಿಂಗಳ ಹಿಂದಷ್ಟೇ ಈ ಸಿಟಿಗೆ ಬಂದಿದ್ದೆ ಇನ್ನು ನನ್ನ ಗಂಡ ಪ್ರತಿದಿನ ಕೂಡ ಕುಡಿದು ಬಂದು ನನ್ನನ್ನು ಹೊಡಿತಾ ಇದ್ದ ಹಾಗಾಗಿ ನಾನೇನಾದ್ರೂ ಕೆಲಸ ಮಾಡಬೇಕು ಅನ್ಕೊಂಡು ತುಂಬಾ ಟ್ರೈ ಮಾಡಿದ ನಂತರ ಇನ್ಸ್ಪೆಕ್ಟರ್ ವಿನು ಮನೆಯಲ್ಲಿ ನನಗೆ ಕೆಲಸ ಸಿಕ್ತು ಅಂತಾಳೆ ಹಾಗೇನೆ ಕೆಲಸಕ್ಕೆ ಸೇರಿದಂತ ಕೆಲವೇ ದಿನಗಳಲ್ಲಿ ನನ್ನ ಮತ್ತು ಇನ್ಸ್ಪೆಕ್ಟರ್ ವಿನು ನಡುವೆ ಅಫೇರ್ ಶುರುವಾಗಿತ್ತು ಅಂತಲೂ ಹೇಳ್ತಾಳೆ ಹಾಗೇನೆ ಇನ್ಸ್ಪೆಕ್ಟರ್ ವಿನು ನನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ರು ಆದ್ರೆ ಗೋ ಏನು ನನ್ನ ಗಂಡನಿಗೆ ಈ ವಿಷಯ ಗೊತ್ತಾಗಿ ಹೋಯ್ತು ಮತ್ತು ಅದು ಗೊತ್ತಾಗಿ ಹೋದಂತ ಮಾನ್ಯ ದಿನನೇ ಅವರು ಮರ್ಡರ್ ಆಗಿದ್ರು ಮತ್ತು ಪಕ್ಕದಲ್ಲಿ ನನ್ನ ಗಂಡ ಇಟ್ಕೊಳ್ತಾ ಇದ್ದಂತ ಕತ್ತಿ ಬಿದ್ದಿತ್ತು ಹಾಗಾಗಿ ನಾನು ಅದನ್ನು ತೆಗೆದುಕೊಂಡು ಇಲ್ಲಿಂದ ಹೊರಟೋಗ್ತಾ ಇದ್ದೆ ಅಂತ ಹೇಳ್ತಾಳೆ ಇನ್ನು ಈ ಕೆಲಸದಾಕೆ ಹಸ್ಬೆಂಡ್ ಬೇರೆ ಯಾರೋ ಅಲ್ಲ ಕೆಲವು ದಿನಗಳ ಹಿಂದೆ ಶರತ್ ಮತ್ತು ಸುಜಾ ಒಬ್ಬ ಕೈದಿಯನ್ನ ಕೋರ್ಟ್ ಅಲ್ಲಿ ಡ್ರಾಪ್ ಮಾಡೋದಕ್ಕಂತ ಕರ್ಕೊಂಡೋಗಿರ್ತಾರೆ ಅದೇ ವ್ಯಕ್ತಿ ಈ ಕೆಲಸದಾಕೆಯೇ ಗಂಡ ಇನ್ನು ಇನ್ಸ್ಪೆಕ್ಟರ್ ವಿನು ಡೆಡ್ ಬಾಡಿಯ ಮೇಲೆ ಯಾವುದೇ ಕಾಯಿಗಳು ಇಲ್ಲದೆ ಹೋಗಿದ್ದರಿಂದ ಈ ಕೆಲಸದಾಖೆಯ ಸ್ಟೇಟ್ಮೆಂಟ್ ನಿಂದ ಏನು ಕೂಡ ಉಪಯೋಗ ಇಲ್ಲ ಅನ್ಕೊಂಡಂತಹ ಸುಲೆಮಾನ್ ಲಕ್ಸುರಿ ಕಾರುಗಳನ್ನ ರೆಂಟ್ ಗೆ ಕೊಡುವಂತಹ ಒಬ್ಬ ಕಂಪನಿ ಓನರ್ ಅನ್ನ ಮೀಟ್ ಮಾಡಿ ಎನ್ಕ್ವೈರಿ ಮಾಡ್ತಾ ಹೋಗ್ತಾನೆ ಆಗ ಆತ ಹೇಳ್ತಾನೆ ಇನ್ಸ್ಪೆಕ್ಟರ್ ವಿನು ನನ್ನ ಪರ್ಮನೆಂಟ್ ಕಸ್ಟಮರ್ ಆಗಿದ್ದ ಆತ ಹೈ ಎಂಡ್ ಲಕ್ಸುರಿ ಕಾರುಗಳನ್ನ ಆಗಾಗ ರೆಂಟ್ ಗೆ ತಗೊಂಡು ಹೋಗ್ತಾ ಇದ್ದ ಅದು ಬಿಟ್ರೆ ಆತನಿಗೂ ನನಗೂ ಅಷ್ಟೇನು ಸಂಬಂಧವಿಲ್ಲ ಅಂತಾನೆ ಈ ಮರ್ಡರ್ ಕೇಸಲ್ಲಿ ಎಷ್ಟೇ ಹುಡುಕುದ್ರು ಕೂಡ ಒಂದು ಸಣ್ಣ ಕ್ಲೂ ಕೂಡ ಸಿಗದೆ ಹೋಗಿದ್ದರಿಂದ ಇನ್ಸ್ಪೆಕ್ಟರ್ ಸುಲೆಮಾನ್ ಡಿಸಪಾಯಿಂಟ್ ಇರ್ತಾನೆ ಅದಕ್ಕೆ ತಕ್ಕ ಹಾಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಕರೆಸಿ ಮೀಟಿಂಗ್ ಮಾಡ್ತಾ ಒಬ್ಬ ಇನ್ಸ್ಪೆಕ್ಟರ್ ಲೆವೆಲ್ ಇರುವಂತ ವ್ಯಕ್ತಿ ಸತ್ತು ಹೋದ್ರೆ ಇಲ್ಲಿವರೆಗೂ ಅವನನ್ನ ಅನ್ನೋದನ್ನ ನಿಮ್ಮಿಂದ ಹುಡ್ಕೋದಕ್ಕಾಗಿಲ್ಲ ಹಾಗಾಗಿ ನೀವೆಲ್ಲರೂ ಏನ್ ಮಾಡ್ತಾ ಇದ್ದೀರಾ ಆಕಡೆ ಮೀಡಿಯಾದವರು ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಏನೇನೋ ಮಾತಾಡ್ತಾ ಹೋಗ್ತಿದ್ದಾರೆ ಆಕಡೆ ಪೊಲಿಟಿಕಲಿ ಕೂಡ ನನಗೆ ತುಂಬಾ ಪ್ರೆಷರ್ ಇದೆ ಹೀಗಾಗಿ ಆದಷ್ಟು ಬೇಗ ಈ ಮರ್ಡರ್ ಅನ್ನ ಯಾರ್ ಮಾಡಿದ್ರು ಅನ್ನೋದನ್ನ ಐಡೆಂಟಿಫೈ ಮಾಡಿ ಕೇಸನ್ನ ಸಾಲ್ವ್ ಮಾಡ್ಬೇಕು ಅಂತ ಬೈದಿ ಎದ್ದೋಗ್ತಾರೆ ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನ್ ಅಲ್ಲಿ ಕೆಲಸದ ಕೇನ ರಿಲೀಸ್ ಮಾಡಿದಂತಹ ಸುಲಿಮಾನ್ ನಾವ್ ಯಾವತ್ತು ಸ್ಟೇಷನ್ ಗೆ ಕರೆದ್ರು ಕೂಡ ನೀನು ಇಲ್ಲಿಗೆ ಬಂದೋಗ್ಬೇಕು ಅಂತ ವಾರ್ನಿಂಗ್ ಮಾಡಿ ಅವಳನ್ನ ಕಳಿಸ್ತಾನೆ ಆನಂತರ ಕೆಲಸದಾಕೆ ತನ್ನ ಮನೆಗೆ ಬರ್ತಾಳೆ ಅದೇ ದಿನ ರಾತ್ರಿ ಕದ್ದು ಮುಚ್ಚಿ ಮನೆಯೊಳಕ್ಕೆ ಬಂದಂತಹ ಅವಳ ಹಸ್ಬೆಂಡ್ ಆಕೆಯನ್ನ ಕೊಲ್ಲೋದಕ್ಕಂತ ನೋಡ್ತಾನೆ ಅಷ್ಟಲ್ಲಿ ಅಲ್ಲಿಗೆ ಬಂದಿದ್ದಂತ ಪೊಲೀಸರು ಆ ಕೆಲಸದಾಕೆಯ ಹಸ್ಬೆಂಡ್ ಅನ್ನ ಅರೆಸ್ಟ್ ಮಾಡ್ತಾರೆ ಅಸಲಿಗೆ ಸುಲೇಮಾನ್ ಇಂಟೆನ್ಷನಲ್ ಆಗಿ ಕೆಲಸದಾಕೆಯನ್ನ ಮನೆಗೆ ಕಳಿಸ್ಕೊಟ್ಟಿರ್ತಾನೆ ಆಕೆ ಮನೆಗೆ ಹೋದ್ರೆ ಅವಳ ಹತ್ರಕ್ಕೆ ಹಸ್ಬೆಂಡ್ ಬಂದೇ ಬರ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತಾನೆ ಮತ್ತು ಪ್ಲಾನ್ ಪ್ರಕಾರ ಅವನನ್ನ ಇಟ್ಕೊಂಡಿರ್ತಾನೆ ಇನ್ನು ಅವನನ್ನ ಸ್ಟೇಷನ್ಗೆ ಕರ್ಕೊಂಡೋಗಿ ಎನ್ಕ್ವೈರಿ ಮಾಡಿದಾಗ ನಾನು ಇನ್ಸ್ಪೆಕ್ಟರ್ ವಿನೂ ಅನ್ನ ಅಂತಲೂ ಮತ್ತು ನಾನು ಕಳೆತನ ಮಾಡಿ ತಂದಿದ್ದಂತ ಒಂದು ನೆಕ್ಲೆಸ್ ಅನ್ನ ನನ್ನ ಎಂತಿ ಹತ್ರ ಕೊಟ್ರೆ ಅವಳದನ್ನ ತಗೊಂಡೋಗಿ ಇನ್ಸ್ಪೆಕ್ಟರ್ ವಿನು ಮನೆಯಲ್ಲಿ ಬಚ್ಚಿಟ್ಟಿದ್ಲು ಹಾಗಾಗಿ ನಾನದನ್ನ ತಗೊಳ್ಬೇಕು ಅನ್ಕೊಂಡು ಇನ್ಸ್ಪೆಕ್ಟರ್ ವಿನು ಮನೆಗೆ ಹೋದೆ ಆದ್ರೆ ಅಷ್ಟರಲ್ಲಾಗಲೇ ಅವರು ಸತ್ತು ಬಿದ್ದಿದ್ರು ಇದರಿಂದಾಗಿ ಗಾಬರಿ ಆದಂತ ನಾನು ನನ್ನ ಹತ್ರ ಇದ್ದಂತ ಚಾಕವನ್ನು ಗಾಬರಿಯಲ್ಲಿ ಅಲ್ಲೇ ಬಿಸಾಕಿ ಅಲ್ಲಿಂದ ಓಡ್ ಬಂದ್ಬಿಟ್ಟೆ ಅಂತ ಹೇಳ್ತಾನೆ ಇನ್ನು ಇದೆಲ್ಲವನ್ನೂ ಕೂಡ ಕೇಳಿದಂತ ಸುಲೇಮಾನ್ ಈಗಲೂ ಕೂಡ ಯಾವುದೇ ಕ್ಲೂ ಸಿಗ್ಲಿಲ್ವಲ್ಲ ಅನ್ಕೊಂಡು ವಾಟ್ ನೆಕ್ಸ್ಟ್ ಅಂತ ಯೋಚನೆ ಮಾಡತೊಡಕ್ತಾನೆ ಇನ್ನು ನೆಕ್ಸ್ಟ್ ಡೇ ಆತ ಒಂದು ಪಬ್ಗೆ ಹೋದಾಗ ಅವನ ಫ್ರೆಂಡ್ ಒಬ್ಬ ಸಿಗ್ತಾನೆ ಆತ ಇನ್ಸ್ಪೆಕ್ಟರ್ ವಿನೂದು ಮರ್ಡರ್ ಆಗಿರೋದಿಲ್ಲ ಮೋಸ್ಟ್ಲಿ ಸೂಸೈಡ್ ಆಗಿರಬಹುದು ಅಂತ ಹೇಳತೊಡಕ್ತಾನೆ ನೀನದನ್ನು ಯಾಕೆ ಮರ್ಡರ್ ಆ್ಯಂಗಲ್ನಲ್ಲೇ ನೋಡ್ತಾ ಇದ್ದೀಯ ಅಂತ ಕೇಳ್ತಾನೆ ಅದಕ್ಕೆ ಸುಲಿಮಾನ್ ಅದು ಸೂಸೈಡ್ ಅಲ್ಲ ಅದು ಅದನ್ನ ಪ್ರೂವ್ ಮಾಡೇ ಮಾಡ್ತೀನಿ ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ ಮತ್ತೊಂದ್ ಕಡೆ ಸುಜಾ ಶರತ್ ಕೆಲಸ ಮಾಡ್ತಾ ಇದ್ದಂತ ಆಫೀಸ್ ಅಲ್ಲಿ ಅವನ ಫ್ರೆಂಡ್ ನಂಬರ್ ಅನ್ನ ತೆಗೆದುಕೊಂಡು ಅವನಿಗೆ ತುಂಬಾ ಸಾರಿ ಕಾಲ್ ಮಾಡ್ತಾಳೆ ಆದ್ರೆ ಆತ ಕಾಲ್ ರಿಸೀವ್ ಮಾಡೋದಿಲ್ಲ ಸರಿ ಏನ್ ಮಾಡೋದು ಗೊತ್ತಾಗದಂತಹ ಸುಜಾ ಅದೇ ನಂಬರ್ ಗೆ ಒಂದು ಮೆಸೇಜ್ ಮಾಡ್ತಾಳೆ ಆಗ ಆತ ಆ ಮೆಸೇಜ್ ಅನ್ನ ಶರತ್ ಗೆ ಫಾರ್ವರ್ಡ್ ಮಾಡಿದ್ರೆ ಅದನ್ನ ನೋಡಿ ಕಂಗಾಲಾದಂತ ಶರತ್ ಸುಜಾ ನನ್ನ ಬಗ್ಗೆ ತುಂಬಾ ಟೆನ್ಷನ್ ಮಾಡ್ಕೊಳ್ತಿದ್ದಾಳೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಡೇನೆ ಅವಳನ್ನ ಮೀಟ್ ಮಾಡೋದಕ್ಕೆ ಬಂದ್ಬಿಡ್ತಾನೆ ಆ ಟೈಮಲ್ಲಿ ಸುಜಾ ನಿನ್ ಫೋನನ್ನು ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ ಇಷ್ಟು ದಿನ ನೀನ್ ನಿಲ್ಲಿದ್ದೆ ಅಂತ ಕೇಳತೊಡಕ್ತಾಳೆ ಹಾಗ ಶರತ್ ಇನ್ಸ್ಪೆಕ್ಟರ್ ವಿನು ಮರ್ಡರ್ ನಡೆದಂತ ದಿನದ ಘಟನೆಯನ್ನ ಹೇಳತೊಡಗ್ತಾನೆ ಅವತ್ತು ಮನೆಯಲ್ಲಿ ನನಗೂ ಮತ್ತು ಇನ್ಸ್ಪೆಕ್ಟರ್ ವಿನು ನಡುವೆ ಜಗಳವಾದ ನಂತರ ಇನ್ಸ್ಪೆಕ್ಟರ್ ವಿನು ನನ್ನ ಡ್ರೈವಿಂಗ್ ಲೈಸೆನ್ಸ್ ಅನ್ನ ತೆಗೆದುಕೊಂಡಿದ್ದ ಅದೇ ಟೈಮಲ್ಲಿ ನನ್ನ ಫ್ರೆಂಡ್ ಗೆ ಡ್ರಗ್ಸ್ ಡೆಲಿವರಿಗೋಸ್ಕರ ನನ್ನ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗಿತ್ತು ಹಾಗಾಗಿ ತಗೊಂಡ್ ಬರೋಣ ಅನ್ಕೊಂಡು ನಾನು ಇನ್ಸ್ಪೆಕ್ಟರ್ ವಿನು ಮನೆಗೆ ಹೋಗಿದ್ದೆ ಆದರೆ ಅಷ್ಟರಲ್ಲಾಗ್ಲೇ ಇನ್ಸ್ಪೆಕ್ಟರ್ ವಿನು ಸತ್ತೋಗಿದ್ದ ಅಂತಾನೆ ಆನಂತರ ನಾನು ಈ ಕೇಸ್ ನನ್ ಮೇಲೆ ಎಲ್ಲಿ ಏನು ಅನ್ಕೊಂಡು ಅಂಡರ್ ಗ್ರೌಂಡ್ಗೆ ಹೋಗಿ ಇಷ್ಟು ದಿನ ಬಚ್ಚಿಟ್ಕೊಂಡಿದ್ದೆ ಅಂತ ಹೇಳ್ತಾನೆ ಇನ್ನು ಈ ಕಡೆ ಗೆ ಶರತ್ ಒಂದ್ಸಾರಿ ಡ್ರಗ್ಸ್ ಗೆ ಸಂಬಂಧಪಟ್ಟಂತೆ ಕೇಸಲ್ಲಿ ಹಿಡಿಯಲಾಗಿತ್ತು ಅನ್ನುವಂತಹ ವಿಷಯ ತಿಳಿಯುತ್ತೆ ಮೊದಲಿನಿಂದಲೂ ಗೆ ಆತನ ಮೇಲೆ ಅನುಮಾನ ಇರೋದ್ರಿಂದ ಒಂದು ಟೀಮ್ ಅನ್ನ ರೆಡಿ ಮಾಡಿ ಶರತ್ನನ್ನ ಹುಡುಕುವಂತಹ ಪ್ರಯತ್ನವನ್ನ ಮಾಡತೊಡುತ್ತಾನೆ ಇನ್ನು ಈ ಕಡೆ ಸುಜಾ ತನ್ನ ಫ್ರೆಂಡ್ ಗ್ಲಾನಾಗೆ ವಿಷಯವೆಲ್ಲವನ್ನೂ ಕೂಡ ಹೇಳಿ ಶರತ್ ನಿರಪರಾಧಿ ಅಂತಲೂ ಇದರಲ್ಲಿ ಅವನ ತಪ್ಪೇನೂ ಇಲ್ಲ ಅಂತಲೂ ಹೇಳ್ತಾಳೆ ಸರಿ ಇನ್ನೇನ್ ಮಾಡೋದ ಏನೋ ಅಂತ ಅರ್ಥವಾಗದಂತಹ ಗ್ಲಾನಾ ಶರತ್ನನ್ನ ಅವರ ಚೇಂಜಿಂಗ್ ರೂಮ್ ನಲ್ಲಿ ಬಚ್ಚಿಡ್ತಾಳೆ ಸುಜಾ ಶರತ್ನ ಮೀಟ್ ಮಾಡ್ಬೇಕಂದ್ರು ಅಥವಾ ಅವನಿಗೆ ಫುಡ್ ಅನ್ನ ಕೊಡಬೇಕಂದ್ರೂ ಚೇಂಜಿಂಗ್ ಗೆನೇ ಬರ್ತಾ ಇರ್ತಾಳೆ ಮತ್ತೊಂದ್ ಕಡೆ ಸುಲೇಮಾನ್ ಗೆ ಶರತ್ ಮತ್ತು ಸುಜಾ ಇಬ್ಬರು ಕೂಡ ಜೊತೆಯಾಗಿ ಹೋಗಿರುವಂತ ವಿಷಯ ತಿಳಿಯುತ್ತೆ ಇದರಿಂದಾಗಿ ಸುಲೇಮಾನ್ ಸುಜಾಳ ಮನೆಗೆ ಬಂದು ಹಾಗೆ ದಾರಿ ಓದ್ತಾ ಇದ್ದೆ ನಿಮ್ಮ ಮನೆ ಕಾಣಿಸಿದ್ರಿಂದ ಒಂದ್ಸರಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಅಸಲು ಬಂದಿರುವಂತ ಇಂಟೆನ್ಶನ್ ಅನ್ನ ಕವರ್ ಮಾಡಿಕೊಳ್ತಾನೆ ಇನ್ನು ಇದೇ ವಿಷಯವನ್ನ ಶರತ್ಗೆ ಇನ್ಫಾರ್ಮ್ ಮಾಡೋದಕ್ಕಂತ ಸುಜಾ ಹೋದಾಗ ಅಲ್ಲಿ ಇನ್ಸ್ಪೆಕ್ಟರ್ ಸುಲೇಮಾನ್ ಕಾಣಿಸ್ತಾನೆ ಅಂದ್ರೆ ಸುಲೇಮಾನ್ ಶರತ್ನನ್ನ ಈಗಾಗಲೇ ಕಂಡು ಇನ್ನು ಸುಲೇಮಾನ್ ಸುಜಾಳನ್ನ ಶರತ್ ನಂತರಕ್ಕೆ ಹೋಗಿ ಮರ್ಡರ್ ಆಗಿರುವಂತಹ ಇನ್ಸ್ಪೆಕ್ಟರ್ ವಿನು ಮೊಬೈಲ್ ನಲ್ಲಿ ಇದ್ದಂತಹ ಒಂದು ವಿಡಿಯೋವನ್ನ ತೋರಿಸ್ತಾನೆ ಆ ವಿಡಿಯೋದಲ್ಲಿ ಸುಜಾ ಶರ್ಟ್ ಅನ್ನು ಬಿಚ್ಚಾಕಿ ಡಾನ್ಸ್ ಮಾಡ್ತಾ ಇರ್ತಾಳೆ ಇದರಿಂದಾಗಿನೇ ನೀನು ಇನ್ಸ್ಪೆಕ್ಟರ್ ವಿನುವನ್ನ ಕುಂದಿರಬಹುದು ಮೋಸ್ಟ್ಲಿ ಟ್ರಾಫಿಕ್ ನಿಂದ ಸ್ಟೇಷನ್ ಗೆ ಆತನೇ ಪ್ರಮೋಟ್ ಮಾಡಿರ್ಬೋದು ಮತ್ತು ಅದಕ್ಕೆ ಬದಲಾಗಿ ಆತನಿಂದ ಏನನ್ನೂ ಎಕ್ಸ್ಪೆಕ್ಟ್ ಮಾಡಿರ್ಬೋದು ಹಾಗಾಗಿನೇ ನೀನು ಅವನನ್ನ ಮರ್ಡರ್ ಮಾಡಿ ಏನು ಕೂಡ ಗೊತ್ತಾಗದಂತೆ ಸೈಲೆಂಟ್ ಆಗಿದೆಯಾ ಅಂತಾನೆ ಹಾಗೇನೆ ಆ ಮರ್ಡರ್ ನಡೆಯುವುದಕ್ಕಿಂತಲೂ ಒಂದ್ ಸ್ವಲ್ಪ ಮುಂಚೆ ಇನ್ಸ್ಪೆಕ್ಟರ್ ವಿನು ದೇಹದಲ್ಲಿ ಡೋಪೈನ್ ಅನ್ನುವಂತಹ ಹಾರ್ಮೋನ್ ರಿಲೀಸ್ ಆಗಿದೆ ಮತ್ತು ಆ ವಿಷಯ ನಮಗೆ ಪೋಸ್ಟ್ ಮಾರ್ಟಮ್ ಅಲ್ಲಿ ಗೊತ್ತಾಯಿತು ಯಾರ ಮಾಡೋದಕ್ಕಿಂತಲೂ ಮುಂಚೆ ಒಬ್ಬ ವ್ಯಕ್ತಿಯ ದೇಹದಲ್ಲಿ ಈ ಹಾರ್ಮೋನುಗಳು ರಿಲೀಸ್ ಆಗ್ತವೆ ಅಂತಲೂ ಹಾಗಾಗಿ ಅವನ ಜೊತೆಯಲ್ಲಿ ಅವತ್ತು ಇದ್ದಿದ್ದು ಅಂತಲೂ ಹೇಳ್ತಾನೆ ಜೊತೆಗೆ ಸುಲೇಮಾನ್ ಒಂದು ರಿಂಗ್ ಅನ್ನು ಸುಜಾಗೆ ತೋರಿಸ್ತಾ ಅವತ್ತು ಮರ್ಡರ್ ನಡೆದಂತ ಸ್ಪಾಟ್ ಅಲ್ಲಿ ಒಂದು ರಿಂಗ್ ಸಿಕ್ಕಿತ್ತು ಮತ್ತೆ ಆ ರಿಂಗ್ ನಿಂದೆ ಅಂತಾನೆ ಇದೆಲ್ಲವನ್ನೂ ಕೂಡ ಕೇಳ್ತಾ ಇದ್ದಂತ ಸುಜಾ ಅಸಲಿಗೆ ಇಲ್ಲಿ ನಡೀತಾ ಇದೆ ಅನ್ನೋದು ಅರ್ಥವಾಗದೆ ಸುಮನ್ ಹೇಳ್ತಾ ನಿಂತಿರ್ತಾಳೆ ಇನ್ನು ಅದೇ ಟೈಮ್ ಅಲ್ಲಿ ಇನ್ಸ್ಪೆಕ್ಟರ್ ಸುಲೇಮಾನ್ ಅಲ್ಲಿ ನಿಂತ ಿದ್ದಂತ ಗ್ಲಾನ ಕಡೆಗೆ ಒಂದು ಲಾಠಿಯನ್ನ ಎಸಿತಾನೆ ಅವಳದನ್ನ ಇಟ್ಕೊಂತಾಳೆ ಆಗ ಸುಲೆಮಾನ್ ಈ ಮರ್ಡರ್ ಬಗ್ಗೆ ಸುಜಾ ಏನು ಕೂಡ ಹೇಳ್ತಿಲ್ಲ ಹಾಗಾಗಿ ನೀನೇ ಕರೆಕ್ಟ್ ಆಗಿ ಹೇಳ್ಬಿಡು ಅಂತಾನೆ ಇಲ್ಲಿ ರಿವೀಲ್ ಆಗುವಂತ ಟ್ವಿಸ್ಟ್ ಏನು ಅಂದ್ರೆ ಸುಲೇಮಾನ್ ಎಸ್ದಂತ ಲಾಠಿಯನ್ನ ಇಟ್ಕೊಂಡಿದ್ದಂತಹ ಗ್ಲಾನ ಕೈ ಬೆರಳಿನಲ್ಲಿ ರಿಂಗನ್ನ ತೆಗೆದಿರುವಂತಹ ಗುರುತು ಕಾಣಿಸತೊಡಗುತ್ತೆ ಅಂದ್ರೆ ಆ ಗೋಲ್ಡ್ ರಿಂಗ್ ಗ್ಲಾನ್ ಅದು ಅದನ್ನ ಗುರುತುಡಿದಂತಹ ಸುಜಾ ಅದನ್ನ ಕನ್ಫರ್ಮ್ ಮಾಡ್ತಾಳೆ ಆಗ ಗ್ಲಾನ ನಡೆದಿದ್ದೇನು ಅನ್ನೋದನ್ನ ಹೇಳೋದಕ್ಕೆ ಶುರು ಮಾಡ್ತಾಳೆ ನಾನು ಮತ್ತು ಇನ್ಸ್ಪೆಕ್ಟರ್ ವಿನು ಲವ್ ಮಾಡ್ತಾ ಇದ್ವಿ ಅಂತಲೂ ನನ್ನನ್ನೇ ಮದುವೆ ಆಗ್ತೀನಿ ಅಂತ ವಿನು ಪ್ರಾಮಿಸ್ ಮಾಡಿದ್ದ ಅಂತಲೂ ಹೇಳ್ತಾಳೆ ಹೀಗಾಗಿ ಆತ ತನ್ನ ವೈಫಿಂದ ಡಿವೋರ್ಸ್ ಅನ್ನು ತಗೊಂಡಿದ್ದ ಹಾಗೆ ಒಂದಿನ ಇನ್ಸ್ಪೆಕ್ಟರ್ ವಿನು ಮತ್ತು ನಾನು ಸೆಕ್ಸ್ ಮಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಸುಜಾ ಮನೆಗೆ ಬಂದ್ಬಿಟ್ಟಿದ್ಲು ಆ ಟೈಮಲ್ಲಿ ಇನ್ಸ್ಪೆಕ್ಟರ್ ವಿನು ರೂಮ್ ಒಂದರಲ್ಲೇ ಇನ್ನು ಖುಷಿಯಾಗಿ ಮನೆಗೆ ಬಂದಿದ್ದಂತಹ ಸುಜಾ ನನ್ನೆದರಲ್ಲೇ ಶರ್ಟ್ ಅನ್ನು ಬಿಚ್ಚಿ ಡಾನ್ಸ್ ಮಾಡ್ತಾ ಇದ್ಲು ಅಂತ ಹೇಳ್ತಾಳೆ ಅದಾದ ಕೆಲವು ದಿನಗಳಿಗೆ ನನ್ಗೆ ಗೊತ್ತಾಯ್ತು ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಅದನ್ನ ನಾನು ಇನ್ಸ್ಪೆಕ್ಟರ್ ವಿನುಗೆ ಹೇಳ್ದೆ ಆದ್ರೆ ಆತ ನನ್ನನ್ನ ಕನ್ವಿನ್ಸ್ ಮಾಡಿ ಅಬಾಸ್ ಚನ್ ಮಾಡಿಸ್ದ ಮತ್ತು ತುಂಬಾ ಬೇಗ ನಾವಿಬ್ರು ಮದುವೆ ಆಗ್ಬಿಡೋಣ ಅಂತ ಹೇಳಿದ್ದ ಆದ್ರೆ ಒಂದಿನ ಅಂದ್ರೆ ಸುಜಾಳ ಬರ್ತ್ಡೇ ದಿನ ಇನ್ಸ್ಪೆಕ್ಟರ್ ವಿನು ಅವಳಿಗೆ ಪ್ರಪೋಸ್ ಮಾಡೋದನ್ನ ನಾನು ನೋಡಿದೆ ಮತ್ತು ಅದನ್ನು ಸಹಿಸೋದಕ್ಕಾಗದೆ ಇನ್ಸ್ಪೆಕ್ಟರ್ ವಿನು ಮನೆಗೆ ಹೋಗಿ ಅವನೊಂದಿಗೆ ಜಗಳ ಮಾಡಿದೆ ಆದರೆ ಆ ಟೈಮಲ್ಲೂ ಕೂಡ ಆತ ನನ್ನ ಮಾತನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಫೋರ್ಸ್ಫುಲ್ ಆಗಿ ಆತ ನನ್ನ ಜೊತೆ ಇಂಟಿಮೇಟ್ ಆಗೋದಕ್ಕೆ ಟ್ರೈ ಮಾಡ್ದ ಹಾಗಾಗಿ ನಾನೇ ಅವನ ಗನ್ನ ತೆಗೆದುಕೊಂಡು ಶೂಟ್ ಮಾಡಿದೆ ಮತ್ತು ಅಲ್ಲಿನ ಎವಿಡೆನ್ಸಸ್ ಎಲ್ಲವನ್ನೂ ಕೂಡ ಕ್ಲೀನ್ ಮಾಡಿ ನಾನು ಅಲ್ಲಿಂದ ಒಟ್ಟು ಬಂದ್ಬಿಟ್ಟೆ ಅಂತ ಹೇಳ್ತಾಳೆ ಹಾಗೇನೆ ನಾನು ಈ ಕೇಸಲ್ಲಿ ಯಾರನ್ನೂ ಕೂಡ ಸಿಕ್ಸ್ಬೇಕು ಅಂದ್ಕೊಳ್ಳಲಿಲ್ಲ ಹಾಗಾಗಿನೇ ಶರತ್ ಮೇಲೆ ಡೌಟ್ ಪಡಬೇಡ ಅಂತ ನಾನು ಸುಜಾಗೆ ಮೊದಲಿಂದಲೂ ಹೇಳ್ತಿದ್ದೆ ಅಂತಾಳೆ ಇದೆಲ್ಲವನ್ನೂ ಕೂಡ ಕೇಳಿದಂಥ ಸುಲೇಮಾನ್ ಈ ಮರ್ಡರ್ ವಿಷಯದಲ್ಲಿ ತಪ್ಪು ಯಾರದೇ ಆಗಿದ್ರೂ ಕೂಡ ಕಾನೂನು ಪ್ರಕಾರ ಅವರಿಗೆ ಶಿಕ್ಷೆ ಆಗ್ಲೇಬೇಕು ಅಂತಾನೆ ಸೀನ್ ಕಟ್ ಮಾಡಿದ್ರೆ ಈ ಕೇಸ್ ಕೋರ್ಟ್ ಅಲ್ಲಿ ಗೆ ಬರುತ್ತೆ ಎವಿಡೆನ್ಸಸ್ ಎಲ್ಲವನ್ನೂ ಕೂಡ ಕೋರ್ಟ್ ಮುಂದೆ ಇಟ್ಟಂತಹ ಸುಲಿಮಾನ್ ಕಟಕಟೆಯಲ್ಲಿ ನಿಂತು ಮಾತಾಡ್ತಾಡುತ್ತಾನೆ ಇನ್ನು ಅದೇ ಕೋರ್ಟ್ ಅಲ್ಲಿ ಕುಳಿತಿದ್ದಂತಹ ಸುಜಾ ಮತ್ತು ಗ್ಲಾನ್ ಇಬ್ಬರು ಕೂಡ ಆತಂಕ ಪಡ್ತಾ ಇರ್ತಾರೆ ಆಗ ಇನ್ಸ್ಪೆಕ್ಟರ್ ಸುಲಿಮಾನ್ ಮಾತಾಡ್ತಾ ಇನ್ಸ್ಪೆಕ್ಟರ್ ಆಗಿದ್ದಂತ ವಿನು ಕೆಲವು ದಿನಗಳ ಹಿಂದೆ ಒಂದು ಡ್ರಗ್ಸ್ ಕೇಸ್ ಅನ್ನ ಹಿಡಿದಿದ್ರು ಮತ್ತು ಆ ರೈಡ್ ನ ಸಂದರ್ಭದಲ್ಲಿ ತಗೊಂಡ್ ಬಂದಿದ್ದಂತಹ ಡ್ರಗ್ಸ್ ಅಲ್ಲಿ ಒಂದ್ ಸ್ವಲ್ಪವನ್ನ ಮಾತ್ರ ಗೌರ್ಮೆಂಟ್ ಗೆ ಸಬ್ಮಿಟ್ ಮಾಡಿದ್ದ ಉಳಿದ ಡ್ರಗ್ಸ್ ಎಲ್ಲವನ್ನೂ ಕೂಡ ಇಲ್ಲಿಗಲ್ ಆಗಿ ಮಾರೋದಕ್ಕೆ ಟ್ರೈ ಮಾಡ್ತಿದ್ದ ಮತ್ತು ಇದನ್ನ ಪೊಲೀಸರು ಐಡೆಂಟಿಫೈ ಮಾಡಿದ್ರು ಇದರಿಂದಾಗಿ ಭಯಗೊಂಡಂತ ಆತ ನಾನೆಲ್ಲಿ ಡ್ರಗ್ಸ್ ಜೊತೆ ಪೊಲೀಸರಿಗೆ ಸಿಕ್ಬಿಡ್ತೀನೋ ಅನ್ನುವಂತ ಭಯದಲ್ಲಿ ಮತ್ತು ಆ ಡ್ರಗ್ಸ್ ಮತ್ತಿನಲ್ಲಿ ತನ್ನ ತಾನೇ ಶೂಟ್ ಮಾಡಿಕೊಂಡು ಸತ್ತೋಗಿದ್ದಾನೆ ಅಂತಾನೆ ಸುಲೇಮಾನ್ ಬರೆದಂತ ಈ ಎಫ್ಐಆರ್ ಅನ್ನು ನೋಡಿ ಗ್ಲಾನ ಶಾಕ್ ಆಗಿ ಹೋಗ್ತಾಳೆ ಅದಾದ ನಂತರ ಸುಲೇಮಾನ್ ಗ್ಲಾನಾತ್ರಕ್ಕೆ ಹತ್ರಕ್ಕೆ ಬಂದು ನೀನತನನ್ನ ಕೊಲ್ದೆ ಹೋಗಿದ್ರೆ ಆತ ಇನ್ನೊಂದಷ್ಟು ಹುಡುಗಿಯರು ಹೆಂಗಸರನ್ನ ಹಾಳ್ ಮಾಡ್ತಿದ್ದ ಹಾಗಾಗಿನೇ ನಿನ್ನ ಈ ಕೇಸಲ್ಲಿ ಸೇವ್ ಮಾಡಿದೆ ಅಂತಾನೆ ಇದರೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ नमस्कार